ಕೊಂಡ್ಕೋಬೇಕು ಅಂದ್ರೆ 100 ಅಂಗಡಿ ಸಿಗುತ್ತೆ. ಆದ್ರೆ ಅದೇ ನಮ್ ಚಿನ್ನ ಮಾರಬೇಕು ಅಂದ್ರೆ ಒತ್ತೆ ಇಡಬೇಕು. ನಮ್ ಚಿನ್ನಕ್ಕೆ ನಾವೇ ಬಡ್ಡಿ ಕಟ್ಟಬೇಕು ಅಂತ ಕೊರುಕ್ತಾ ಇದ್ದೀರಾ? ನಿಮ್ಮ ಅಡವಿಟ್ಟ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಮಾರಿ ಹಣ ಪಡೆಯಿರಿ, ನಿಮ್ಮ ಕಷ್ಟ ನೀಗಿಸಿಕೊಳ್ಳಿ. ನಮಸ್ಕಾರ, ನಾನು ಬಿ ಸುರೇಶ. ನಾನು ನಿಮ್ಮ ಜೊತೆಗೆ ಒಂದಿಷ್ಟು ಮಾತಾಡೋಕ್ಕೆ ಅಂತ ನನ್ನ ನಿಮ್ಮ ಈ ಮಾತಿನ ನಡುವೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಂಚಿಕೊಳ್ಳೋಣ. ಆದರೆ ನಾವು ಆ ಥರ ಯೋಚನೆ ಮಾಡ್ತಿಲ್ಲ. ನಾವು ಒಟ್ಟಾಗಿ ಕಲೆಕ್ಟಿವ್ ಆಗಿ ನಾನು ಬರೆಯೋ ಕಥೆನ ನಿಮ್ಮ ಜೊತೆಗೆ ಚರ್ಚೆ ಮಾಡಿ, ಇನ್ನೊಬ್ಬರ ಜೊತೆ ಚರ್ಚೆ ಮಾಡಿ, ಅವನು ಬರೆಯೋ ಕತೆ ಆತ ನನ್ನ ಜೊತೆ ಚರ್ಚೆ ಮಾಡಿ, ಒಬ್ರಿಗೊಬ್ಬರು ರಿಪೀಟ್ ಆಗದಿರೋ ಹಂಗೆ ನೀನು ಮಾಡೋದು ಚೆನ್ನಾಗಾಗಬೇಕು, ನಾನು ಮಾಡೋದು ಚೆನ್ನಾಗಾಗಬೇಕು ಅನ್ನುವ ಭಾವನೆ ಇದ್ದಾಗ ಅಸೂಯೆ ಇರಲ್ಲ, ದ್ವೇಷ ಇರಲ್ಲ, ಆ ಸ್ಟಾರ್ ಕಂಡ್ರೆ ಇವ್ರಿಗಾಗಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ, ಅವೆಲ್ಲ ಇರೋದೇ ಇಲ್ಲ. ಎಲ್ಲರೂ ಒಟ್ಟಿಗೆ ಕೈ ಕೈ ಹಿಡಿದು ಬದುಕಬೇಕಲ್ವ? ಮಾನವ ಸರಪಳಿ ಮಾಡ್ತಾನೆ ಇರ್ತೀವಿ, ಮತ್ತೆ ಯಾಕೆ ಮಾಡ್ತೀವಿ? ಯಾವಾಗ ನಾವು ಇದರ ಅರ್ಥ ಮಾಡ್ಕೊಳ್ಳಲ್ವೋ, ಈ ವ್ಯಾಪಾರದ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋದಿಲ್ವೋ ಆವಾಗ ಹಿಂಗಾಗತ್ತೆ, ಎಲ್ಲರೂ ಅಮಲಿನಲ್ಲಿ ಕಳೆದೋಗಿರ್ತೀವಿ. ಅಮಲು ಅಪಾಯ. ನೆಲದ ಮೇಲಿದ್ದರೆ ಅವನಿಗೆ ಸತ್ಯ ಗೊತ್ತಿರುತ್ತೆ, ಸತ್ಯ ಗೊತ್ತಿರೋ ನಾ ತಪ್ಪೇ ಮಾಡಲ್ಲ, ತಪ್ಪಾಗಬಹುದು, ತಪ್ಪೇ ಆಗಲ್ಲ ಅಂತಲ್ಲ, ಎಡವೋದು ನಡೆಯೋನು ಎಡವೋದು ಸಹಜ, ತಪ್ಪು ಆಗಬಹುದು, ಆದರೆ ಅದರಿಂದ ಆಗುವ ನಷ್ಟ ದೊಡ್ಡದಾಗಿರಲ್ಲ. ಅದೇ ಟೈಮಲ್ಲಿ ಅಭಯ್ ಸಿಂಹ ಅಂತ ಆ ಹುಡುಗ ನನ್ನ ಹತ್ರ ಬಂದು, ನಾನು ನನ್ನ ಕತೆ ಬರೆದಿದ್ದೀನಿ, ದುಡ್ಡು ಹಾಕೋರು ಯಾರು ಸಿಗ್ತಿಲ್ಲ ಅಂತೆಲ್ಲ ಮಾತಾಡ್ದೆ. ಸರಿ, ಸ್ಕ್ರಿಪ್ಟ್ ಕಳಿಸಪ್ಪ, ಎಷ್ಟಾಗತ್ತಪ್ಪ ದುಡ್ಡು ಅಂದೆ. ಅವರೇನೋ ಒಂದು ಹೇಳಿದ್ರು. ನಾನು ನನ್ನ ಹೆಂಡತಿ ಮಾತಾಡ್ಕೊಂಡ್ವಿ, ಹಿಂಗೆ ಒಬ್ಬ ಹುಡುಗ ಬಂದಿದ್ದಾನೆ, ಇಂಟ್ರೆಸ್ಟಿಂಗ್ ಆಗಿದೆ ಕತೆ, ಹೆಂಗೆ ಮಾಡ್ತಾನೋ ಗೊತ್ತಿಲ್ಲ, ಹೊಸಬ, ಫಸ್ಟ್ ಟೈಮು, ಟ್ರೈ ಮಾಡ್ಬಿಡೋಣ. ಹಾಗೆ ನಮ್ಮ ಪ್ರೊಡಕ್ಷನ್ ಕಂಪ್ನಿ ಶುರುವಾಗಿದ್ದು. ಒಬ್ಬ ಹುಡುಗ ಎದುರುಗಡೆ ಬಂದ, ಅವನು ಹೇಳಿದ ಕತೆ ಇಷ್ಟವಾಯಿತು, ದುಡ್ಡು ಹಾಕಿದ್ವಿ, ಗುಬ್ಬಚ್ಚಿಗಳು ಅನ್ನೋ ಸಿನಿಮಾ ಮಾಡಿದ್ವಿ, ಅದಕ್ಕೆ ರಾಷ್ಟ್ರಪತಿಗಳ ಸ್ವರ್ಣ ಪದಕ ಬಂತು, ಅತ್ಯುತ್ತಮ ಮಕ್ಕಳ ಸಿನಿಮಾ ಅನ್ನೋ ಪ್ರಶಸ್ತಿ ಬಂತು. ಅಭಯ್ ಸಿಂಹ ಅನ್ನೋ ಡೈರೆಕ್ಟ್ರು ಕನ್ನಡಕ್ಕೆ ಬಂದ, ಅದು ಗೋವಾ ಚಿತ್ರೋತ್ಸವದಲ್ಲಿ ಅದರ ಪ್ರದರ್ಶನ ಆಗ್ತಾಯಿತ್ತು, ಅಲ್ಲೇ ಕಾಂಜೀವರಂ ಅನ್ನೋ ಸಿನಿಮಾ ಪ್ರದರ್ಶನ ಆಗ್ತಾಯಿತ್ತು, ಅಲ್ಲಿ ಪ್ರಕಾಶ್ ರೈ ಬಂದಿದ್ದ. ಒಂದೇ ವೇದಿಕೆಯಲ್ಲಿ ಇಬ್ಬರು, ಮತ್ತು ನಾನು ಅವನು ಅಭಯ್ ಸಿಂಹ ಇರುವಂಥ ಪರಿಸ್ಥಿತಿ ಬಂತು. ಅವತ್ತು ರಾತ್ರಿ ನಾನು ಅವನು ಹಳೆ ಗೆಳೆಯರು, ಬಾಲ್ಯ ಗೆಳೆಯರು, ಹೀಗಾಗಿ ಗೋವಾದ ಬೀಚಲ್ಲಿ ಓಡಾಡ್ತಿರುವಾಗ ನೀನು ಯಾವಾಗ ಅವನಿಗೂ ಪ್ರೊಡ್ಯೂಸ್ ಮಾಡ್ತೀಯೋ, ನನಗೆ ಮಾಡಲ್ವಾ ಅಂತ ಅವನು ಎಳೆ ಮಗು ಥರ ಕೇಳ್ದ. ಆಯ್ತು ಕಣ, ಮಾಡೋಣ, ಬಾರ ತಗೊಂಬಾರ ಕತೆನ, ಅದಕ್ಕೇನಂತೆ ಅಂತ ನಾನು ತುಂಬ ಸರಳವಾಗಿ ಹೇಳಿದ್ದೆ. ಅವನು ಮಾಡ್ತಾಯಿದ್ದೀನೋ ಇಂಥ ದಿವಸ ಸಿನಿಮಾ, ನೀನು ಪಾರ್ಟ್ನರು, ನಾನು ಪಾರ್ಟ್ನರ್, ಇಬ್ಬರು ಸೇರ್ ಮಾಡೋಣ. ಏನು ಕತೆನೋ ನಾನು ಹೇಳ್ತೀನಿ ನಿನಗೆ, ನನ್ನ ಮೇಲೆ ಬಿಟ್ಬಿಡು. ಏನು ಕತೆ ಮಾಡ್ತಾನೆ ಅವನು ಅಂತ ಗೊತ್ತಿಲ್ಲ, ಎಂಥದ್ದು ಗೊತ್ತಿಲ್ಲ, ಪ್ರೀತಿಗೋಸ್ಕರ, ಗೆಳೆತನಕ್ಕೋಸ್ಕರ ಆಯ್ತಪ್ಪ ಅಂದೆ. ಅವನು ನಾನು ನನ್ನ ಕನಸು ಅನ್ನೋ ಸಿನಿಮಾ ಮಾಡ್ದ. ಆ ನಾನು ನನ್ನ ಕನಸು ರೀಮೇಕ್ ಅನ್ನೋದು ಕೂಡ ಗೊತ್ತಿರಲಿಲ್ಲ, ಶೂಟಿಂಗ್ ಶುರು ಆದಮೇಲೆ ಗೊತ್ತಾಗಿದ್ದು ನನಗೆ. ರೀಮೇಕ್ ಹೊಂದಿದ್ರೆ ನಾನು ದುಡ್ಡೇ ಆಗ್ತಿರಲಿಲ್ಲ, ನನಗೆ ಅದು ಇಷ್ಟ ಆಗಲ್ಲ, ಕಾಪಿ ಚೆಟ್ ಕಳೆಕಾಯಿ ಆಗೋದು ನನಗೆ ಯಾವತ್ತೂ ಇಷ್ಟ ಆಗಲ್ಲ. ಸೊ ಹಿಂಗೆ ಅವನು ಮಾಡ್ದ. ಒಳ್ಳೇದೇನಪ್ಪ ಅಂದರೆ ಸಿನಿಮಾ ನೋಡಿದ ಜನಕ್ಕೆ ಇಷ್ಟವಾಯಿತು, ಎಲ್ಲರೂ ಒಳ್ಳೆ ಮಾತಾಡಿದ್ರು ಸಿನಿಮಾ ನೋಡಿ. ಅದು ಒಂದು 154 ದಿವಸ ನಡೀತು ಒಂದು 6 ಥಿಯೇಟ್ರಲ್ಲಿ, ಹಿಂಗೆ ಒಳ್ಳೆ ಹೆಸರು ಬಂತು. ಅದು ಮುಗೀತಿದ್ದಂಗೆ ನಾನು ಡೈರೆಕ್ಟ್ ಮಾಡೋ ಸಿನಿಮಾ ಮಾಡಿದೆ, ಪುಟ್ಟಕ್ಕನ ಹೈವೇ ಅಂತ. ಅದು ಈ ಕಂಪ್ನಿ ಶುರು ಮಾಡಿದ್ವಿ, ಅದೇ ಕಂಪ್ನಿ ಹೆಸರಲ್ಲಾಯಿತು. ಅದು ಮುಗಿತಾ ಇರುವಾಗ, ಪುಟ್ಟಕ್ಕನ ಹೈವೇ ಶೂಟಿಂಗ್ ನಡೀತಿರುವಾಗಲೇ ಮೈಸೂರು ಹತ್ರ ಎಲ್ಲ ಶೂಟಿಂಗ್ ಮಾಡ್ತಿದ್ವಿ, ನಾನು ಶೂಟಿಂಗ್ ಮಾಡ್ತಿದ್ದೀನಿ ಅಂತ ಅವನು ಗಣೇಶ ಬಂದ ಅಲ್ಲಿಗೆ ನಮ್ಮ ಶೂಟಿಂಗ್ ಹತ್ರಕ್ಕೆ. ಗುರುಗಳೇ ಅಂತ ಬಂದ ತಪ್ಕೊಂಡೆ, ಅವನು ಏನೋ ಅವನಿಗೇನೋ ಪ್ರೀತಿ ಗುರುಗಳೇ ಅಂತಾನೆ, ನನ್ನ ಹತ್ರ ಕೆಲಸ ಮಾಡಿದ್ದ ಅವನು ಅನ್ನೋದು ಸತ್ಯ, ಆದರೂ ಯಾರೋ ಗುರುಗಳೇ ಅಂದಾಗ ಸ್ವಲ್ಪ ಸಂಕಟ ಆಗುತ್ತೆ, ನಾನೇನು ಹೇಳ್ಕೊಟ್ಟಿದ್ದೀನಪ್ಪ ಇವನಿಗೆ ಅಂತ. ಅವನೆಲ್ಲ ನನಗೆ ಮಾಡಲ್ವ ನೀವು ಸಿನಿಮಾ ಅಂದ. ಅಲ್ಲೇ ಇದ್ದರು ಮೇಡಮ್, ಮಾತಾಡ್ಕೊಳಪ್ಪ ಅಂತಂದೆ. ಅವನು ಡೇಟ್ ಕೊಟ್ಟ. ಅದು ಮುಗಿದು, ಪುಟ್ಟಕ್ಕನ ಹೈವೇ ಮುಗಿದು 2 ವರ್ಷಕ್ಕೆ ಸ್ಕ್ರಿಪ್ಟೆಲ್ಲ ಆಗಿ ಸಕ್ಕರೆ ಅನ್ನೋ ಸಿನಿಮಾ ಮಾಡಿದ್ವಿ. ಆ ಸಕ್ಕರೆ ತುಂಬ ಯಶಸ್ವಿ ಏನಾಗಲಿಲ್ಲ, ಬಟ್ ಹಾಡುಗಳೆಲ್ಲ ಹಿಟ್ಟಾಯಿತು, ನಮಗೂ ಒಂದು ಅನುಭವ ಆಯಿತು. ಈ ಸಕ್ಕರೆ ಮುಗಿಯೋ ಹೊತ್ತಿಗೆ ನಾನು ಇನ್ನೊಂದು ಸ್ಕ್ರಿಪ್ಟ್ ಬರೆದಿದ್ದೆ, ಆ ಸಿನಿಮಾ ಶೂಟಿಂಗ್ ಮಾಡ್ತಾಯಿದ್ದೆ ಉಪ್ಪಿನ ಕಾಗದ ಅಂತ. ಅದಾಗ್ತಿರುವಾಗಲೇ ಈ ದರ್ಶನ್ ಅವರದ್ದು, ನಾವು ಡಿ ಬೀಟ್ಸ್ ಅನ್ನೋ ಕಂಪ್ನಿಯನ್ನು ನಾವು ತೊಗೊಳ್ಳೋಂಗಾಗಿತ್ತು. ಡಿ ಬೀಟ್ಸ್ನಿಂದ ದರ್ಶನ್ ಅವ್ರ ಸಿನಿಮಾಗಳನ್ನು ನಾವು ಆಡಿಯೋ ರಿಲೀಸ್ ಮಾಡ್ತಿದ್ವಿ, ನಾನು ಅದಕ್ಕೆ ಪಾರ್ಟ್ನರ್ ಆಗಿದ್ದೆ. ಐರಾವತ, ಅಂಬರೀಷ, ಹೀಗೆ ಎಲ್ಲ ಸಿನಿಮಾಗಳನ್ನು ನಾವು ಆಡಿಯೋ ರಿಲೀಸ್ ಮಾಡ್ತಿದ್ವಿ. ಈ ಆಡಿಯೋ ರಿಲೀಸ್ ಸಂಬಂಧವಾಗಿ ದರ್ಶನ್ ಅವ್ರ ಜೊತೆಗೆ ಸಂಪರ್ಕ ಹೆಚ್ಚಾಯಿತು. ಹಾಗಿದ್ದಾಗಲೇ ನಮ್ಗೆ ಯಾಕೆ ಡೇಟ್ ಕೊಡಬಾರ್ದು ಇವರು ಅನ್ನೋ ಥರದ ಮಾತಾಯಿತು. ಅವರು ಕೊಡ್ತೀನಿ ಅಂದರು. ನಾವು ಕತೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ವಿ. ನಾನು ಆರ್ಟ್ ಸಿನಿಮಾ ಮಾಡಬೇಕು ಅಂತ ಬರ್ಕೊಂಡಿದ್ದಿದ್ದ ಕತೆ ಒಂದದು.
ಒಂದು 4 ಜನ ರೈತರು ಕಾರ್ಪೊರೇಟ್ ಕಂಪ್ನಿ ವಿರುದ್ಧ ಹೋರಾಟ ಮಾಡೋಕ್ಕೆ ಎಣ್ಣೆ ಗಾಣ ಮಾಡ್ತಿದ್ದವರು ಮಾಡುವ ಹೋರಾಟದ ಕಥೆಯನ್ನು ಬರ್ಕೊಂಡಿದ್ದೆ. 4 ಜನ ಬದಲು ಒಬ್ಬನೇ ಮಾಡ್ಬಿಡೋಣ ಅಂತ ಹರಿಕೃಷ್ಣ ಹೇಳಿದ. ಸರಿ, ಕತೆ ರೆಡಿ ಮಾಡ್ಕಪ್ಪ ಅಂತಂದೆ. ಅವನು ಅವನ ಗೆಳೆಯರ ತಂಡವನ್ನು ಇಟ್ಕೊಂಡು ಕಮರ್ಷಿಯಲ್ಲಾಗಿ ನಾನು ಏನು ಬರೆದಿದ್ನೋ ಅದು ಏನೇನೂ ಅಲ್ವೇ ಅಲ್ಲ ಅನ್ನೋ ಹಾಗೆ ಬೇರೆದೇ ಕತೆ ಬರೆದ. ಆ ಕತೆ ಚೆನ್ನಾಗಿತ್ತು. ಅದಕ್ಕೆ ಬೇಕಾದ ತಿದ್ದುಪಡಿ ಮಾಡಿದ್ವಿ. 2 ವರ್ಷ ಕಷ್ಟಪಟ್ವಿ ಸ್ಕ್ರಿಪ್ಟ್ ಬರೆಯೋಕ್ಕೆ. 5-6 ಸತಿ ತಿದ್ದಿದ್ವಿ, ಲೊಕೇಶನ್ ನೋಡಿದ್ವಿ. ನಾನೇ ಮುಂದೆ ನಿಂತು ಇಡೀ ಸಿನಿಮಾನ ಚಿತ್ರೀಕರಣ ಮಾಡೋಕ್ಕೆ ಜೊತೆಯಲ್ಲಿದ್ದೆ, ನಾನೇ ಪ್ಲ್ಯಾನಿಂಗ್ ಮಾಡಿದೆ. ಹೀಗಾಗಿ ಬೇರೆ ಎಲ್ಲರೂ 150 ದಿವಸ ಶೂಟಿಂಗ್ ಮಾಡುವಂತಹ ಸಿನಿಮಾನ ನಾನು 65 ದಿವಸದಲ್ಲಿ ಶೂಟಿಂಗ್ ಮುಗಿಸಿದೆ. ಹೀಗಾಗಿ ನಮಗೆ ಹೆಚ್ಚಿಗೆ ದುಡ್ಡು ಖರ್ಚಾಗಲಿಲ್ಲ, ಸ್ವಲ್ಪ ಕಡಿಮೆ ದುಡ್ಡಲ್ಲಿ ನಾವು ಮಾಡಿದ್ವಿ. ದರ್ಶನ್ ಅವ್ರಿಗೂ ನಮ್ಮ ಮೇಲೆ ಪ್ರೀತಿ ಬಂತು. ಎಷ್ಟು ಪ್ಲ್ಯಾಂಡಾಗಿ ಮಾಡ್ತೀರಿ ನೀವು, ಎಷ್ಟು ಬೇಕೋ ಅಷ್ಟೇ ತೆಗಿತೀರಿ, ವೇಸ್ಟ್ ಮಾಡಲ್ಲ ಅಂತೆಲ್ಲ ಅವರು ಪ್ರೀತಿ ತೋರಿಸಿದ್ರು. ಎಲ್ಲಿ ಪ್ರೀತಿ ನಾವು ಕೊಡ್ತೀವೋ ಅಲ್ಲಿ ವಾಪಸ್ ಪ್ರೀತಿ ಬರುತ್ತೆ. ಹಾಗಾಗಿ ಇನ್ನೂ ಡೇಟ್ ಕೊಟ್ಟಿದ್ದಾರೆ, ಇನ್ನೂ ಒಂದು ಸ್ಕ್ರಿಪ್ಟ್ ಆಗ್ತಾಯಿದೆ. ಅದು ಮುಂದೆ ಈ ವರ್ಷವೋ ಮುಂದಿನ ವರ್ಷವೋ ಸ್ಕ್ರಿಪ್ಟ್ ಆದಮೇಲೆ ಶೂಟಿಂಗ್ ಆಗುತ್ತೆ. ಅಂದರೆ ನಾನು ಎಷ್ಟು ಪ್ರಾಮಾಣಿಕನೋ ನನ್ನ ಜೊತೆಯಲ್ಲಿರೋರು ಅಷ್ಟು ಪ್ರಾಮಾಣಿಕರಾಗ್ತಾರೆ. ನಾನು ಭ್ರಷ್ಟ ಆದರೆ ನನ್ನ ಜೊತೆಯಲ್ಲಿರೋರು ಭ್ರಷ್ಟರಾಗ್ತಾರೆ, ಅಷ್ಟೇ. ಇದು ಸತ್ಯ. ಹೀಗಾಗಿ ಅಂದುಕೊಳ್ಳದೆ ಒಂದು ಪ್ರೊಡಕ್ಷನ್ ಕಂಪ್ನಿ ಆಗೋಯಿತು. ನಾವು ಅಂದ್ಕೊಂಡಿರಲಿಲ್ಲ ನಾವು ಡಿ ಬಿಟ್ಸ್ ಅನ್ನೋದನ್ನು ನಡೆಸ್ತೀವಿ ಅಂತ. ಅವರೇನೋ ರಾಟೆ ಅನ್ನೋ ಸಿನಿಮಾ ಮಾಡಿ ಸಿಕ್ಕಾಕೊಂಡ್ಬಿಟ್ಟಿದ್ರು, ನಷ್ಟದಲ್ಲಿದ್ದರು, ಅವ್ರನ್ನ ಬಚಾವ್ ಮಾಡೋಕ್ಕೆ ಅಂತ ಹೋದವರು ಇಡೀ ಡಿ ಬಿಟ್ಸ್ನ ನಾವು ಪಾರ್ಟ್ನರ್ಶಿಪ್ಪಲ್ಲಿ ಸೇರ್ಕೋಬೇಕಾಯಿತು. ಮೀಡಿಯಾ ಹೌಸ್ ಅಂತ ನಾನು ನನ್ನ ಹೆಂಡತಿ ಸೇರಿ ಶುರು ಮಾಡಿದ್ದ ಕಂಪ್ನಿ ಇಬ್ಬರೇ ಸೇರಿ ಶುರು ಮಾಡಿದ್ದು 2000 ರೂಪಾಯಿ ಇತ್ತು ಶುರು ಮಾಡಿದಾಗ. ಈಗ ಅದು ಪ್ರೈವೇಟ್ ಲಿಮಿಟೆಡ್ ಆಗಿದೆ, ದೊಡ್ಡದಾಗಿದೆ, ಅಷ್ಟು ಜನ ಕೆಲಸ ಮಾಡ್ತಾರೆ, 4 ಸೀರಿಯಲ್ ಶೂಟಿಂಗ್ ನಡೀತಾ ಇದೆ. ಈ ಮಧ್ಯೆ ನೀವು ಬಂದು ಮಾತಾಡು ಅಂದರೆ ಅಲ್ಲಿ ಯಾರೋ ಅಯ್ಯೋ ಯಾರು ಫೋನ್ ಮಾಡ್ತಾರೋ ಯಾವಾಗ ಮಾಡ್ತಾರೋ ಅನ್ನೋ ಭಯ ಆಗುತ್ತೆ. ಹೀಗೆ ಬದುಕು ನಮ್ಮನ್ನು ಬೇರೆ ಬೇರೆಯ ಮಗ್ಗಲುಗಳಿಗೆ ಕರ್ಕೊಂಡೋಗುತ್ತೆ. ಎಲ್ಲ ಮಗ್ಗಲುಗಳಿಗೆ ಅದು ಕರ್ಕೊಂಡು ಹೋದಾಗಲೂ ನಾವು ಪ್ರಾಮಾಣಿಕವಾಗಿದ್ದರೆ ಆ ಬದುಕು ನಮಗೆ ಪ್ರಾಮಾಣಿಕವಾದ್ದನ್ನೇ ವಾಪಸ್ ಕೊಡುತ್ತೆ. ನಾನು ಹಸ್ಕೊಂಡಿರಬೇಕಾಗಿಲ್ಲ ಅನ್ನೋ ಸ್ಥಿತಿಗೆ ನಮ್ಮನ್ನು ತಂದಿಡುತ್ತೆ ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಿತ್ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.